ನಾನು ನಿಮ್ಮ ನಿಮ್ಮ ಟಿ ಕೆ ಜಾರ್ಜ್. ಅಂದೊಂದು ದಿನ ವಾದ್ಯಗೋಷ್ಠಿಯ ಗಾಯಕನಾಗಿದ್ದೆ, ಚಲನಚಿತ್ರರಂಗದ ಸಹ ನಟನಾಗಿಯೂ ಇದ್ದೆ, ನಾಟಕ ರಂಗದಲ್ಲಿ ನಿರ್ದೇಶಕನಾಗಿ ನಟನಾಗಿ ಖ್ಯಾತವಾಗಿದ್ದೆ, ಕನ್ನಡ ಸಂಘಟನೆಯಲ್ಲಿ ಹೋರಾಟಗಾರನಾಗಿದ್ದೆ, ಅಖಿಲ ಕರ್ನಾಟಕ ಪುಟ್ಟಣ್ಣ ಕಣಗಾಲ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷನಾಗಿ ಮೆರೆದಿದ್ದವ ನಾನು. ಆದರೆ ಕುಡುಕನಾಗಿರಲಿಲ್ಲ, ಬೀಡಿ ಸಿಗರೇಟ್ಗೆ ಬಲಿಯಾದವನೂ ನಾನಲ್ಲ, ಕಂಡ ಕಂಡ ಹುಡುಗಿಯರ ಹಿಂದೆ ಸುತ್ತಿದವನೂ ನಾನಲ್ಲ. ಹಾಗೆ ಅಂತ ನಾನೇನು ಸಂತನಲ್ಲ. ಯೇಸುವಿನಿಂದ ದೂರವಾಗಿ ಬಾಳಿದವ, ಅಹಂಕಾರದಲ್ಲಿ ಮೆರೆದವ, ಶತ್ರುಗಳನ್ನು ಕ್ಷಮಿಸಿದವ, ರೋಗಿಯಾದೆ, ಯಾರು ದಿಕ್ಕಿಲ್ಲದವನಾಗಿ ಆತ್ಮಹತ್ಯೆಗೆ ಯತ್ನಿಸಿದವನು ನಾನು. ಎಲ್ಲಿದೆ ರಕ್ಷಣೆ, ಎಲ್ಲಿದೆ ಸಮಾಧಾನ, ಎಲ್ಲಿದೆ ಜೀವ ಎಂದು ಹಲವೆಡೆ ಹುಡುಕಿ ಸೋತವನು ನಾನು. ಕೊನೆಗೆ 1990 ಕೇರಳದ ಡಿವೈನ್ ಧ್ಯಾನ ಮಂದಿರದಲ್ಲಿ ಒಂದು ವಾರ ದೇವರ ವಾಕ್ಯ ಆಲಿಸಿದೆ, ಪಶ್ಚಾತ್ತಾಪಪಟ್ಟೆ, ಪಾಪ ನಿವೇದನೆ ಮಾಡಿ ಹೊಸ ಸೃಷ್ಟಿಯಾದೆ, ಹೊಸ ತೀರ್ಮಾನದೊಂದಿಗೆ ಹೊರಬಂದೆ. ಅಂದಿನಿಂದ ಇಂದಿನವರೆಗೂ ಯೇಸುವಿಗಾಗಿ, ಯೇಸುವಿಗಾಗಿ ಮಾತ್ರ ಬದುಕಿರುವೆ. ನಾ ಬದುಕಿದರೂ ಸತ್ತರೂ ಯೇಸುವಿಗಾಗಿ ಮಾತ್ರ. ಸುವಾರ್ತೆ ಸಾರದಿದ್ದರೆ ನನಗೆ ಕೇಡು, ಬಿಟ್ಟು ಬಿಡಿ ಸುವಾರ್ತೆಗೆಂದೇ ನನ್ನನ್ನು ಬಿಟ್ಟು ಬಿಡಿ. ಕೊನೆಯವರೆಗೂ ಯೇಸುವಿಗಾಗಿ ಬಾಳಲು ನನಗಾಗಿ ಪ್ರಾರ್ಥಿಸಿರಿ. ಯೇಸುವಿನ ಮಡಿಲಲ್ಲಿ ಸಾಯಲು ನನಗಾಗಿ ಪ್ರಾರ್ಥಿಸಿರಿ. ಆಮೆನ್. ನಾಮ ಸಾರಿರುವೆ, ತಡೆಯದಿರಿ ನನ್ನ
ಬಾಳ್ತೀರಿ ಯೇಸುವಿಗಾಗಿ ಬಾಳಬಿಡಿ ಯೇಸುವಿಗಾಗಿ ಬಾಳಬಿಡಿ ಜೊತೆಗೆ ನಾನಡೆವೆ ಕಷ್ಟದಲ್ಲೂ ಹರುಷವಿದೆ ಕೊನೆಗೆ ನಿತ್ಯ ಜೀವವಿದೆ ಇಕ್ಕಟ್ಟಾದ ಮಾರ್ಗವಿದು ಯೇಸು ಜೊತೆಗೆ ನಾನಡೆವೆ ಕಷ್ಟದಲ್ಲೂ ಹರುಷವಿದೆ ಕೊನೆಗೆ ನಿತ್ಯ ಜೀವವಿದೆ ಯೇಸುವಿಗಾಗಿ ಬದುಕುವೆನ ಯೇಸುವಿಗಾಗಿ ಸಾಯುವೆನ ಯೇಸುವಿಗಾಗಿ ಬದುಕುವೆನ ಯೇಸುವಿಗಾಗಿ ಸಾಯುವೆನ ಯೇಸು ವಾಕ್ಯ ಸಾರದಿರೆ ಬಾಳಬಿಡಿ ನನಗೂ ಒಂದು ಹೃದಯವಿದೆ ಹೃದಯದಿ ಕೆಲವು ಬಯಕೆ ಇದೆ ಅರ್ಥ ಮಾಡಿಕೊಳ್ಳಿ ನನ್ನವರೇ ಹೃದಯವ ಚುಚ್ಚಿ ಕೊಲ್ಲದಿರಿ ಯೇಸುವಿಗಾಗಿ ಬಾಳಬಿಡಿ ದೇವರ ಮಗುವೆ, ದೇವರ ಸೇವೆ ಮಾಡಲು ಬಯಸುವೆಯೋ? ಹಾಗಾದರೆ ಶೋಧನೆಗಳನ್ನೆದುರಿಸಲು ನಿನ್ನ ಆತ್ಮವನ್ನು ಸಿದ್ಧಪಡಿಸಿಕೋ. ನಿನ್ನ ಹೃದಯದಲ್ಲಿರಲಿ ಸ್ಥಿರತೆ, ಕಷ್ಟ ಬಂದಾಗ ನಿನಗಾಗದಿರಲಿ ಚಂಚಲತೆ. ಯೇಸುವನ್ನು ಸೇರಿಕೊಂಡಿರು, ಬಿಟ್ಟಗಲ ಬೇಡ, ಅಭಿವೃದ್ಧಿ ಹೊಂದುವೆ. ಸಿರಾಕ 2:1-3. ಹಲವು ಅಪವಾದಗಳು, ಚುಚ್ಚು ಮಾತುಗಳು ನಮಗೂ ಬಂತು. ಆಧ್ಯಾತ್ಮಿಕ ಅಸೂಯೆ, ಅಟ್ಟಹಾಸ ಮಾಡುತ್ತಿರುವ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಯೇಸುವನ್ನು ಆಶ್ರಯಿಸಿ ಯೇಸು ಜೊತೆಗೆ ಬಾಳಿ ಯೇಸುವಿಗೆ ಸಾಕ್ಷಿಯಾಗೋಣ. ಸುವಾರ್ತೆ ಸಾರದಿದ್ದರೆ ನನಗೆ ಕೇಳು. ಯೇಸುವಿಗಾಗಿ ಜೀವಿಸೋಣ, ಯೇಸುವಿಗಾಗಿಯೇ ಒಂದು ದಿನ ಸಾಯೋಣ. ಆಯಿತು, ಕನ್ನಡಿಗರು ಕೈ ಮುರಿದು ಕುಳಿತರು. ಯಾವ ನಗರವು ಪುತ್ರನಂತೆ ಪವಿತ್ರವಾಗಿತ್ತಿತ್ತೋ, ತಾಯಿಯಂತೆ ತಾಳೆ ಕೋಟೆಯಂತಿತ್ತೋ, ಅಂತಹ ನಗರ ಇಂದು ನಿರ್ಮಾನುಷ್ಯವಾಗಿದೆ. ವಾಯಾಸ ದ್ರೌಜಿಗಳ ವಾಸಸ್ಥಳವೋ ಎಂಬಂತೆ ಭಯಂಕರವಾಗಿದೆ. ನೋಡಲಾರೆ ಕಣ್ಣಾಳಿಗಳೇ ತಿರುಗುತ್ತಿವೆ. ಹೆತ್ತ ತಾಯಿಯನ್ನೇ ಮೃತ್ಯುವಿಗೆ ತುತ್ತಾಗಿಸಿದ ಹೇಳಿ ಹೇಳಿ ಎಂದು ಜಯವಧವು ನನ್ನನ್ನು ನೋಡಿ ನಗುತ್ತಿರುವಳು. ಈತನೋ ಉಗ್ರ ನರಸಿಂಹ,
ಪುಂಡ ಯವನರು ಬಂದು ನಿನ್ನ ಕೈ ಕಾಲುಗಳನ್ನು ತುಂಡರಿಸಿದಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ? ದುಷ್ಟ ಶಿಕ್ಷಕನಂತೆ, ಶಿಷ್ಟ ರಕ್ಷಕನಂತೆ. ಇದು ಅಂದು ಈಗ ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವಿನಲ್ಲಿ ಭರವಸೆ ಇಟ್ಟೆ, ಹೊಸ ವ್ಯಕ್ತಿಯಾದೆ. 27 ವರ್ಷಗಳಿಂದ ಯೇಸುವಿನ ಸುವಾರ್ತೆಯನ್ನು ದೇಶ ವಿದೇಶದಲ್ಲಿ ಸಾರುತ್ತಿರುವ ಬ್ರದರ್ ಟಿ ಕೆ ಜಾರ್ಜ್, ನಿಮಗೆಲ್ಲರಿಗೂ ಯೇಸುವೇ ನನ್ನ ಭರವಸೆ. ಫಾದರ್ ಫ್ರಾಂಕ್ಲಿನ್, ಯೇಸು ಸ್ಪರ್ಶ ತಂಡದೊಂದಿಗೆ ನಿಮಗೆ ಸಮರ್ಪಿಸುತ್ತಿದ್ದೇವೆ.